ಗೆಳೆಯರೇ, ಈ ವಿಡಿಯೋದಲ್ಲಿ ಬಜಾಜ್ ಪಲ್ಸರ್ ಎನ್ ಎಸ್ 200 ಹಾಗೂ TVS Apache 204V ಈ ಎರಡು ಬೈಕ್ಗಳಲ್ಲಿ ಯಾವ ಬೈಕ್ ಬೆಸ್ಟ್ ಅಂತ ತಿಳಿದುಕೊಳ್ಳೋಣ. ಭಾರತದಲ್ಲಿ 200cc ಕ್ಯಾಟಗರಿ ಬೈಕ್ಗಳಲ್ಲಿ ಅತಿ ಹೆಚ್ಚು ಜನಪ್ರಿಯ ಹಾಗೂ ಯಶಸ್ವಿ ಬೈಕ್ಗಳೆಂದರೆ ಪಲ್ಸರ್ ಎನ್ ಎಸ್ 200 ಹಾಗೂ ಅಪಾಚಿ 204V. ಈ ಎರಡು ಬೈಕ್ಗಳು ಫಾರಿನ್ ಬೈಕ್ಗಳಿಗೆ, ಓವರ್ಸೀಸ್ ಬೈಕ್ಗಳಿಗೆ ಟಕ್ಕರ್ ಕೊಡ್ತಿದೆ ಅಂತಂದರೆ ತಪ್ಪಾಗೋದಿಲ್ಲ. ಅದರಲ್ಲಿ ಪ್ರಮುಖವಾಗಿ ಪಲ್ಸರ್ ಅಂತಂದರೆ ತಪ್ಪಾಗೋದಿಲ್ಲ. ಹತ್ತಿರ ಒಂದು ದಶಕಗಳಿಂದ ಭಾರತೀಯರ ನೆಚ್ಚಿನ 200cc ಬೈಕ್ ಆಗಿರುತ್ತೆ. ಆಗಿಲಿಂದಲೂ ಕೂಡ ಈ ಒಂದು ಬೈಕ್ ಹಾಗೇ ಇದೆ, ಅಪ್ಡೇಟ್ ಆಗಿಲ್ಲ. ಆದರೆ ಅಪಾಚಿ 204V ಕಾಲಕಾಲಕ್ಕೆ ಹೇಗೆ ಬೇಕೋ ಹಾಗೆ ತಕ್ಕಂತೆ ಲುಕ್ನಲ್ಲಾಗ್ಬೋದು, ಫೀಚರ್ಸ್ನಲ್ಲಾಗ್ಬೋದು ಈ ರೀತಿ ಅಪ್ಡೇಟನ್ನು ಆಗಿರುತ್ತೆ. ಹಾಗಾಗಿ ಈ ಒಂದು ಬೈಕ್ ಈಗ ಎಲ್ಲರ ಗಮನವನ್ನು ಸೆಳೆಯುತ್ತೆ ಅಪ್ಡೇಟ್ ಆಗಿರೋ ಕಾರಣ. ಪಲ್ಸರ್ ಎನ್ ಎಸ್ 200 ಈ ಒಂದು ಬೈಕ್ ನಮಗೆ ಇದೊಂದೇ ವೇರಿಯಂಟ್ನಲ್ಲಿ ಸಿಗುತ್ತೆ, ಹಾಗೂ ಈ ಒಂದು ಬೈಕ್ ನಮಗೆ 4 ಕಲರ್ನಲ್ಲಿ ಸಿಗುತ್ತೆ. ಯೆಲ್ಲೋ, ವೈಟ್, ರೆಡ್, ಬ್ಲ್ಯಾಕ್ ಈ ರೀತಿಯಾದ 4 ಕಲರ್ನಲ್ಲಿ ಈ ಒಂದು ಬೈಕ್ ನಮಗೆ ಸಿಗುತ್ತೆ. ಹಾಗೂ ಇದರ ಜೊತೆಗೆ ಇನ್ನೂ 2 ಕಲರ್ಗಳು ಆ್ಯಡ್ ಆಗಿರುತ್ತೆ, ಹೊಸ ಕಲರ್ಗಳು ಆ್ಯಡ್ ಆಗಿರುತ್ತೆ. ಆ ಒಂದು ಅಪ್ಡೇಟ್ ಆದ ಕಲರ್ಗಳನ್ನ ನಾನು ನಿಮಗೆ ಆದಷ್ಟು ಬೇಗ ಪರಿಚಯಿಸ್ತೀನಿ. TVS Apache 204V ಈ ಒಂದು ಬೈಕ್ ನಮಗೆ 2 ವೇರಿಯಂಟ್ಗಳಲ್ಲಿ ಸಿಗುತ್ತೆ, ಸಿಂಗಲ್ ಚಾನಲ್ ABS ಹಾಗೂ ಡ್ಯುಯಲ್ ಚಾನಲ್ ABS. ಸಿಂಗಲ್ ಚಾನಲ್ ABS ವೇರಿಯಂಟ್ ಈಗ ರೀಸೆಂಟಾಗಿ ಆ್ಯಡ್ ಮಾಡಿದ್ದಾರೆ, ಹಾಗೂ ಈ ಒಂದು ಬೈಕ್ ನಮಗೆ 2 ಕಲರ್ನಲ್ಲಿ ಸಿಗುತ್ತೆ, ವೈಟ್ ಮತ್ತು ಬ್ಲ್ಯಾಕ್ ಈ ರೀತಿಯಾದ 2 ಕಲರ್ನಲ್ಲಿ ಈ ಒಂದು ಬೈಕ್ ನಮಗೆ ಸಿಗುತ್ತೆ. ಇನ್ನು ಈ ಬೈಕ್ಗಳ ಇಂಜಿನ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಮೊದಲನೇದಾಗಿ NS ಬಗ್ಗೆ ಹೇಳೋದಾದರೆ 199.5cc ಇಂಜಿನ್ ಆಗಿರುತ್ತೆ. ಲಿಕ್ವಿಡ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ 4-ಸ್ಟ್ರೋಕ್ 4-ವಾಲ್ವ್ ಟ್ರಿಪಲ್ ಸ್ಪಾರ್ಕ್ DTSI FI ಇಂಜಿನ್ ಆಗಿರುತ್ತೆ. 24.5 BHP, 9750 RPM ಹಾಗೂ 18.5 Nm ಟಾರ್ಕ್, 8000 RPM ಓಡ್ತಿರುತ್ತೆ. 6-ಸ್ಪೀಡ್ ಗೇರ್ ಬಾಕ್ಸ್ನ ಈ ಒಂದು ಬೈಕ್ ಹೊಂದಿರುತ್ತೆ. ಇನ್ನು ಅಪಾಚಿ ಬೈಕ್ನ ಇಂಜಿನ್ ಬಗ್ಗೆ ಮಾತಾಡೋದಾದರೆ 197.75cc ಆಯಿಲ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ 4-ಸ್ಟ್ರೋಕ್ 4-ವಾಲ್ವ್ SI FI ಇಂಜಿನ್ ಆಗಿರುತ್ತೆ. 20.5 BHP, 8500 RPM ಹಾಗೂ 16.8 Nm ಟಾರ್ಕ್, 7500 RPM ಓಡ್ತಾಯಿರುತ್ತೆ. 5-ಸ್ಪೀಡ್ ಗೇರ್ ಬಾಕ್ಸ್ನ ಈ ಒಂದು ಬೈಕ್ ಹೊಂದಿರುತ್ತೆ. ಈ ಎರಡೂ ಬೈಕ್ನ ಇಂಜಿನ್ಗಳಲ್ಲಿ ಯಾವುದು ಬೆಸ್ಟ್ ಇಂಜಿನ್ ಅಂತ ನಾವು ನೋಡೋದಾದರೆ, ನಿಮಗೆ ಪರ್ಫಾರ್ಮೆನ್ಸ್ ಬೇಕು ಅಂತಂದರೆ, ಪವರ್ಫುಲ್ ಆದ ಇಂಜಿನ್ ಬೇಕು ಅಂತಂದರೆ ಪಲ್ಸರ್ NS 200ನ ಆರಾಮಾಗಿ ಚೂಸ್ ಮಾಡ್ಬೋದಾಗಿರುತ್ತೆ. ಹಾಗೂ ಪರ್ಫಾರ್ಮೆನ್ಸ್ನ ನಾನು ಗಣನೆಗೆ ತಗೊಳ್ಳೋದಿಲ್ಲ. ಹಾಗೂ ಫುಲ್ ರಿಫೈನ್ಮೆಂಟ್ ಆದ ಸ್ಮೂತ್ ಇಂಜಿನ್ ಬೇಕು ಅಂತಂದರೆ TVS Apache 200 ಕಡೆ ನೀವು ಗಮನ ಹರಿಸ್ಬೋದಾಗಿರುತ್ತೆ. ಇನ್ನು ಇಂಜಿನ್ ಕೂಲ್ ಆಗೋ ಸಿಸ್ಟಮ್ ಯಾವ ಬೈಕ್ನಲ್ಲಿ ಬೆಸ್ಟ್ ಇದೆ ಅಂತ ನಾವು ನೋಡೋದಾದರೆ, ಪಲ್ಸರ್ NS 200ನಲ್ಲಿ ಬೆಸ್ಟ್ ಇದೆ ಅಂತ ನಾವು ಹೇಳ್ಬೋದು. ಲಿಕ್ವಿಡ್ ಕೂಲ್ಡ್ ಸಿಸ್ಟಮ್ನ ಹೊಂದಿರುತ್ತೆ, ಅಪಾಚಿ 204V ಆಯಿಲ್ ಕೂಲ್ಡ್ ಸಿಸ್ಟಮ್ನ ಹೊಂದಿರುತ್ತೆ, ಸ್ವಲ್ಪ ಔಟ್ಡೇಟೆಡ್ ಅಂತ ಹೇಳ್ಬೋದು. ಲಿಕ್ವಿಡ್ ಕೂಲ್ಡ್ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಇನ್ನು NS 200ನ ಚಾಸಿಸ್ನ ನಾವು ನೋಡೋದಾದರೆ ಪೆರಿಮೀಟರ್ ಫ್ರೇಮ್ ಚಾಸಿಸ್ನ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಸಸ್ಪೆನ್ಷನ್ ವಿಚಾರಕ್ಕೆ ಬರೋದಾದರೆ ಫ್ರಂಟು ಟೆಲಿಸ್ಕೋಪಿಕ್ ವಿತ್ ಆ್ಯಂಟಿ ಫ್ರಿಕ್ಷನ್ ಬೂಸ್ಟ್ ಹೊಂದಿರುತ್ತೆ, ರೇರ್ ನೈಟ್ರಾಕ್ಸ್ ಮೋನೋಶಾಕ್ ಅಬ್ಸರ್ ವಿತ್ ಕ್ಯಾನಿಸ್ಟರ್ ಸಸ್ಪೆನ್ಷನ್ ಆಗಿರುತ್ತೆ. ಇನ್ನು ಈ ಬೈಕ್ನ ಟೈರ್ಗಳನ್ನ ನಾವು ನೋಡೋದಾದರೆ ಫ್ರಂಟ್ 100 ಸೆಕ್ಷನ್ ಟೈರ್ ಆಗಿರುತ್ತೆ, ರೇರ್ 130 ಸೆಕ್ಷನ್ ಟೈರ್ ಆಗಿರುತ್ತೆ. ಫ್ರಂಟ್ 100x80 17-inch ಟೈರ್ ಆಗಿರುತ್ತೆ, ರೇರ್ 130x70-17-inch ಟೈರ್ ಆಗಿರುತ್ತೆ. ಟೂಬ್ಲೆಸ್ ಟೈರ್ಗಳಾಗಿರುತ್ತೆ. ಹಾಗೂ ಬ್ರೇಕ್ನ ನಾವು ನೋಡೋದಾದರೆ ಸಿಂಗಲ್ ಚಾನಲ್ ABS ಬೈಕ್ ಆಗಿರುತ್ತೆ, ಫ್ರಂಟ್ಗೆ ಮಾತ್ರ ABS ವರ್ಕ್ ಆಗುತ್ತೆ. ಫ್ರಂಟ್ 300mm ಡಿಸ್ಕ್ ಬ್ರೇಕ್ ಆಗಿರುತ್ತೆ, ರೇರ್ 230mm ಡಿಸ್ಕ್ ಬ್ರೇಕ್ ಆಗಿರುತ್ತೆ. ಇನ್ನು ಅಪಾಚಿ ಬೈಕ್ನ ಚಾಸಿಸ್ನ ನಾವು ನೋಡೋದಾದರೆ ಡಬಲ್ ಕ್ರೆಡಲ್ ಸ್ಪ್ಲಿಟ್ ಸಿಂಕ್ರೋಸ್ಟಿಫ್ ಫ್ರೇಮ್ ಚಾಸಿಸ್ನ ಹೊಂದಿರುತ್ತೆ. ಸಸ್ಪೆನ್ಷನ್ನ ನಾವು ನೋಡೋದಾದರೆ ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಆಗಿರುತ್ತೆ, ರೇರ್ ಮೋನೋಟೂಬ್ ಮೋನೋಕ್ರಾಸ್ ಸಸ್ಪೆನ್ಷನ್ ಆಗಿರುತ್ತೆ. ಇನ್ನು ಟೈರ್ಗಳನ್ನ ನಾವು ನೋಡೋದಾದರೆ ಫ್ರಂಟ್ 90 ಸೆಕ್ಷನ್ ಟೈರ್ ಆಗಿರುತ್ತೆ, ರೇರ್ 130 ಸೆಕ್ಷನ್ ಟೈರ್ ಆಗಿರುತ್ತೆ. 90x90 17-inch ಫ್ರಂಟ್ ಟೈರ್ ಆಗಿರುತ್ತೆ, ರೇರ್ 130x70-17-inch ಟೈರ್ ಆಗಿರುತ್ತೆ. ಟೂಬ್ಲೆಸ್ ಟೈರ್ ಆಗಿರುತ್ತೆ. ಬ್ರೇಕ್ನ ಬಗ್ಗೆ ಹೇಳಬೇಕು ಅಂತಂದರೆ ಸಿಂಗಲ್ ಚಾನಲ್ ABS ಹಾಗೂ ಡ್ಯುಯಲ್ ಚಾನಲ್ ABS ಅಂತ ಎರಡು ಆಯ್ಕೆಗಳು ನಮ್ಮ ಕಣ್ಣು ಮುಂದೆ ಇರುತ್ತೆ. ಫ್ರಂಟು 270mm ಪೆಟ್ರೋಲ್ ಡಿಸ್ಕ್ನ ಹೊಂದಿರುತ್ತೆ, ರೇರ್ 240mm ಪೆಟ್ರೋಲ್ ಡಿಸ್ಕ್ ಆಗಿರುತ್ತೆ. ಟೈರ್ನ ವಿಭಾಗದಲ್ಲಿ, ಬ್ರೇಕ್ನ ವಿಭಾಗದಲ್ಲಿ ಹಾಗೂ ಚಾಸಿಸ್ನ ವಿಭಾಗದಲ್ಲಿ ಎರಡೂ ಬೈಕ್ಗಳು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ TVS Apache 204V ಬ್ರೇಕ್ನ ವಿಭಾಗದಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಡ್ಯುಯಲ್ ಚಾನಲ್ ABS ವೇರಿಯಂಟ್ ಕೂಡ ಇದರಲ್ಲಿ ಸಿಗುತ್ತೆ. ಹಾಗಾಗಿ ಬ್ರೇಕ್ನ ವಿಭಾಗದಲ್ಲಿ 200cc ಈ ಒಂದು ಬೈಕ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಪಲ್ಸರ್ NS 200ನ ಸೀಟ್ ಹೈಟ್ನ ನಾವು ನೋಡೋದಾದರೆ ಸೀಟ್ ಹೈಟ್ ಬಂದು 805mm ಇರುತ್ತೆ, ಸ್ಪ್ಲಿಟ್ ಸೀಟ್ ಆಗಿರುತ್ತೆ. ಒಳ್ಳೆ ಕಂಫರ್ಟ್ ಹೊಂದಿರೋ ಸೀಟ್ಗಳನ್ನ ನಾವು ನೋಡ್ಬೋದಾಗಿರುತ್ತೆ ಈ ಒಂದು ಬೈಕ್ನಲ್ಲಿ. 805mm ಸೀಟ್ ಹೈಟ್ ಹೊಂದಿರುತ್ತೆ, ಗ್ರೌಂಡ್ ಕ್ಲಿಯರೆನ್ಸ್ ಬಂದು 168mm ಇರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳ್ಬೋದು, ಅಂಪ್ಸ್ ಬಂದರೆ ಟಚ್ ಆಗುತ್ತೆ, ಹಾಗಾಗಿ ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಬೈಕ್ನ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿನ ನಾವು ನೋಡೋದಾದರೆ 12 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿನ ಈ ಒಂದು ಬೈಕ್ನ ನಾವು ನೋಡ್ಬೋದಾಗಿರುತ್ತೆ. ಪ್ರತಿ ಲೀಟರ್ಗೆ ಮೈಲೇಜ್ 30-35 mileageನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ.
ಅಪಾಚಿ 200ನಲ್ಲೂ ಕೂಡ ನಾವು ಸ್ಪ್ಲಿಟ್ ಸೀಟ್ನ ನಾವು ನೋಡ್ಬೋದಾಗಿರುತ್ತೆ. ರೈಡರ್ಗೆ ಒಂದು ಸೀಟ್ ಇರುತ್ತೆ, ಪಿಲಿಯನ್ಗೆ ಒಂದು ಸೀಟ್ ಇರುತ್ತೆ. ರೈಡರ್ಗೆ ಕಂಫರ್ಟ್ ಆದ ಒಂದು ಸೀಟ್ ಆಗಿದ್ರೆ ಪಿಲಿಯನ್ಗೆ ಕಂಫರ್ಟ್ ಅಲ್ಲ ಅಂತ ಹೇಳ್ಬೋದಾಗಿರುತ್ತೆ ನೋಡಿದ್ರೆ. ಇನ್ನು ಸೀಟ್ ಹೈಟ್ ಬಂದು 800mm ಆಗಿರುತ್ತೆ. 800mm 5 ಅಡಿಯಿಂದ 6 ಅಡಿ ಇರೋರ್ಗೂ ಕೂಡ ಸೂಕ್ತ ಆಗೋವಂಥ ಒಂದು ಸೀಟ್ ಹೈಟ್ ಆಗಿರುತ್ತೆ. ಇನ್ನು ಈ ಒಂದು ಬೈಕ್ನ ಗ್ರೌಂಡ್ ಕ್ಲಿಯರೆನ್ಸ್ ನಾವು ನೋಡೋದಾದರೆ ಗ್ರೌಂಡ್ ಕ್ಲಿಯರೆನ್ಸ್ 180mm ಇದೆ. ಬೆಸ್ಟ್ ಗ್ರೌಂಡ್ ಕ್ಲಿಯರೆನ್ಸ್ ಅಂತ ಹೇಳ್ಬೋದು NS200ಗೆ ಕಂಪೇರ್ ಮಾಡಿದ್ರೆ. ಇನ್ನು ಈ ಒಂದು ಬೈಕ್ನ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿಯನ್ನು ನಾವು ನೋಡೋದಾದರೆ 12 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿಯನ್ನು ಈ ಒಂದು ಬೈಕ್ನ ನಾವು ನೋಡ್ಬೋದಾಗಿರುತ್ತೆ. ಪ್ರತಿ ಲೀಟರ್ಗೆ ಮೈಲೇಜ್ 35-40 mileage ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. NS200 ಬೈಕ್ನಲ್ಲಿ ಸೆಮಿ ಡಿಜಿಟಲ್ನಲ್ಲಿ ನಾವು ಇನ್ಸ್ಟ್ರೂಮೆಂಟ್ ಕನ್ಸೋಲ್ನ ನಾವು ನೋಡ್ಬೋದಾಗಿರುತ್ತೆ. ಗೇರ್ ಇಂಡಿಕೇಟರ್ ಪೊಸಿಷನ್ ಸಹ ನಮಗೆ ಇದರಲ್ಲಿ ಸಿಗೋದಿಲ್ಲ, ಹಾಗೂ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಗಳನ್ನ ನಾವು ಈ ಒಂದು ಬೈಕ್ನಲ್ಲಿ ನೋಡ್ಬೋದಾಗಿರುತ್ತೆ. ಅಪಾಚಿ ಬೈಕ್ನಲ್ಲೂ ಕೂಡ ನಾವು ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಗಳನ್ನ ನೋಡ್ಬೋದಾಗಿರುತ್ತೆ, ಹಾಗೂ ಫುಲ್ಲು ಡಿಜಿಟಲ್ನಲ್ಲಿ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಸಿಗುತ್ತೆ. ಗೇರ್ ಇಂಡಿಕೇಟರ್ ಪೊಸಿಷನ್ ಸಿಗೋದಲ್ಲದೆ ಮತ್ತಷ್ಟು ಮಾಹಿತಿಗಳು ಸಿಗುತ್ತೆ ಇದರಲ್ಲಿ, ಅಪ್ಡೇಟ್ ಆದ ಮಾಹಿತಿಗಳು. ಬ್ಲೂಟೂತ್ ಎನೇಬಲ್ನ ನಾವು ಮಾಡ್ಬೋದಾಗಿರುತ್ತೆ ಈ ಒಂದು ಬೈಕ್ನಲ್ಲಿ. ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಸಿಸ್ಟಮ್ನ ನಾವು ಈ ಒಂದು ಬೈಕ್ನಲ್ಲಿ ನೋಡ್ಬೋದಾಗಿರುತ್ತೆ. ಇನ್ನು ಪಲ್ಸರ್ ಬೈಕ್ನ ಕಾರ್ಬೈಟ್ನ ನಾವು ನೋಡೋದಾದರೆ 156 kg ತೂಕವನ್ನು ಈ ಒಂದು ಬೈಕ್ ಹೊಂದಿರುತ್ತೆ. ಈ ಒಂದು ಬೈಕ್ನಲ್ಲಿ ನಾವು 135-140 ತನಕ ಟಾಪ್ ಸ್ಪೀಡ್ ರೀಚ್ ಮಾಡ್ಬೋದಾಗಿರುತ್ತೆ. ಇನ್ನು ಅಪಾಚಿ ಬೈಕ್ನ ಕಾರ್ಬೈಟ್ನ ನಾವು ನೋಡೋದಾದರೆ 153 kg ತೂಕವನ್ನು ಈ ಒಂದು ಬೈಕ್ ಹೊಂದಿರುತ್ತೆ. ಈ ಒಂದು ಬೈಕ್ನಲ್ಲಿ ನಾವು 125-130 ತನಕ ಟಾಪ್ ಸ್ಪೀಡ್ ರೀಚ್ ಮಾಡ್ಬೋದಾಗಿರುತ್ತೆ. ಇನ್ನು ಪಲ್ಸರ್ ಬೈಕ್ನ ಲೈಟ್ನ ವಿಚಾರಕ್ಕೆ ಬರೋದಾದರೆ 12V ಫುಲ್ DC ಕೆಪಾಸಿಟಿಯ ಬ್ಯಾಟ್ರಿ ನಮಗೆ ಈ ಒಂದು ಬೈಕ್ನಲ್ಲಿ ಸಿಗುತ್ತೆ. ಫ್ರಂಟ್ ಹೆಡ್ಲೈಟ್ ಆಲೋಜನ್ ಬಲ್ಪ್ ಆಗಿರುತ್ತೆ, ಹಾಗೂ ಪೈಲಟ್ ಲ್ಯಾಂಪ್ ಕೂಡ ಇರುತ್ತೆ. ಟೇಲೈಟ್ LED ಆಗಿರುತ್ತೆ, ಇಂಡಿಕೇಟರ್ಗಳು ಬಲ್ಪ್ ಆಗಿರುತ್ತೆ. ಅಪಾಚಿ ಬೈಕ್ನಲ್ಲಿ 12V 8 AH ಕೆಪಾಸಿಟಿಯ ಬ್ಯಾಟ್ರಿ ನಮಗೆ ಸಿಗುತ್ತೆ, ಹಾಗೂ LED ಹೆಡ್ಲೈಟ್ ಹಾಗೂ LED DRL ಕೂಡ ನಮಗೆ ಸಿಗುತ್ತೆ. ಟೇಲೈಟ್ ಕೂಡ LED ಆಗಿರುತ್ತೆ, ಇಂಡಿಕೇಟರ್ಗಳು ಬಲ್ಪ್ ಆಗಿರುತ್ತೆ. ಈ ಎರಡೂ ಬೈಕ್ನ ಪ್ರೈಸ್ನ ಹೇಳೋಕ್ಕೂ ಮುಂಚೆ ಈ ಎರಡೂ ಬೈಕ್ನ ತೊಗೋಬೇಕಾದ್ರೆ ಯಾಕಾಗಿ ತೊಗೋಬೇಕು, ಯಾವ ಕಾರಣಕ್ಕೆ ಈ ಎರಡೂ ಬೈಕ್ಗಳನ್ನ ನಾನು ತೊಗೋಬೇಕು ಅಂತ ಮೂರು ಕಾರಣಗಳನ್ನು ನಾನು ಹೇಳ್ತೀನಿ. ಮೂರು ಮುಖ್ಯ ಕಾರಣಗಳು ಅವು ಯಾವುವು ಅಂತ ನಾವು ನೋಡೋದಾದರೆ, ಪಲ್ಸರ್ NS200 ಈ ಒಂದು ಬೈಕ್ನ ನಾನು ಯಾಕೆ ಚೂಸ್ ಮಾಡಬೇಕು. ಮೊದಲನೇದಾಗಿ ಪವರ್ಫುಲ್ ಇಂಜಿನ್. ಪವರ್ಫುಲ್ ಇಂಜಿನ್, ನೀವೇನಾದ್ರು ಪರ್ಫಾರ್ಮೆನ್ಸ್ ಪ್ರಿಯರ್ ಆಗಿದ್ದರೆ, ಸ್ಪೀಡಾಗಿ ಹೋಗಬೇಕು ಅನ್ನೋ ಒಂದು ಕ್ರೇಜ್ ಇದ್ದರೆ ಈ ಒಂದು ಬೈಕ್ನ ನೀವು ಚೂಸ್ ಮಾಡ್ಬೋದಾಗಿರುತ್ತೆ. ಎರಡನೇದಾಗಿ ಲಿಕ್ವಿಡ್ ಕೂಲ್ಡ್ ಇಂಜಿನ್. ಮೂರನೇದಾಗಿ ವ್ಯಾಲ್ಯೂ ಫಾರ್ ಮನಿ. ನೀವು ಕೊಟ್ಟ ದುಡ್ಡಿಗೆ ಮೋಸ ಅಂತೂ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಪರ್ಫಾರ್ಮೆನ್ಸ್ ವೈಸ್ ಹಾಗೂ ನಿಮಗೆ ಫುಲ್ಲು ಕಂಫರ್ಟ್ ಇರುತ್ತೆ ಈ ಒಂದು ಬೈಕ್ನ ತೊಗೊಂಡ್ರೆ. ಒಂದಷ್ಟು ದಿನ ನಮಗೆ ಇಷ್ಟ ಇಲ್ಲ, ನನಗೆ ಇಷ್ಟ ಇಲ್ಲ ಅಂತ ಅಂತಿರ್ತೀರ ಅಂದ್ಕೊಳ್ಳಿ, ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಈ ಒಂದು ಬೈಕ್ನ ಜೊತೆ ಒಡನಾಟ ಶುರು ಆದಮೇಲೆ ನಿಮಗೆ ಲವ್ ಆಗೋದಂತೂ ಗ್ಯಾರಂಟಿ. TVS Apache 200 4V ಈ ಒಂದು ಬೈಕ್ನ ನೀವು ನೋಡ್ತಿದ್ದಂಗೆ ಲವ್ ಮಾಡ್ತೀರಾ, ಲವ್ ಆದರೂ ಆಗ್ಬೋದು. ಹಾಗೂ ಡಿಜಿಟಲ್ ಕನ್ಸೋಲ್ ಇದೆಯಲ್ಲ, ತುಂಬ ಚೆನ್ನಾಗಿದೆ, ಅಪ್ಡೇಟ್ ಆದ ಒಂದು ಡಿಜಿಟಲ್ ಕನ್ಸೋಲ್ ಅಂತಲೇ ಹೇಳ್ಬೋದು. ಗೇರ್ ಇಂಡಿಕೇಟರ್ ಪೊಸಿಷನ್, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಸಿಸ್ಟಮ್, ಈ ರೀತಿಯಾದ ಒಂದಷ್ಟು ಸೌಕರ್ಯಗಳು ವ್ಯವಸ್ಥೆಗಳು ಇರುತ್ತೆ. ಹಾಗಾಗಿ ನಮಗೆ ಇದು ಇಷ್ಟ ಆಗುತ್ತೆ ಮತ್ತು ಅಪ್ಡೇಟ್ ಆಗಿರುತ್ತೆ. NS200ಗೆ ಹೋಲಿಸ್ಕೊಂಡ್ರೆ ಈ ಒಂದು ಬೈಕ್ ಅಪ್ಡೇಟ್ ಆಗಿರುತ್ತೆ. ಇನ್ನು ಈ ಒಂದು ಬೈಕ್ನ ನಾನು ತೊಗೋಬೇಕು ಅಂತಂದರೆ ಯಾವ ಕಾರಣಗಳಿರುತ್ತೆ, ಯಾಕಾಗಿ ನಾನು ಈ ಒಂದು ಬೈಕ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ನೀವು ಕೇಳೋದಾದರೆ, ಮೊದಲನೇದಾಗಿ ಸ್ಲಿಪ್ಪರ್ ಕ್ಲಚ್. NS200ನಲ್ಲಿ ಸ್ಲಿಪ್ಪರ್ ಕ್ಲಚ್ ಇರೋದಿಲ್ಲ. ಎರಡನೇದಾಗಿ ಡ್ಯುವಲ್ ಚಾನಲ್ ABS ಅಥವಾ ಸಿಂಗಲ್ ಚಾನಲ್ ABS ಅನ್ನೋ ಒಂದು ಆಯ್ಕೆ ಇರುತ್ತೆ. ಸಿಂಗಲ್ ಚಾನಲ್ ABS, ಡ್ಯುವಲ್ ಚಾನಲ್ ABS ಅಂತ ಆಯ್ಕೆ ಮಾಡಿ ನಾನು ತೊಗೋಬೋದಾಗಿರುತ್ತೆ. ಮೂರನೇದಾಗಿ ಅಪ್ಡೇಟ್ ಆಗಿರೋ ಒಂದು ಇನ್ಸ್ಟ್ರೂಮೆಂಟ್ ಕನ್ಸಲ್ನ ನಾನು ಈ ಒಂದು ಬೈಕ್ನಲ್ಲಿ ನೋಡ್ಬೋದಾಗಿರುತ್ತೆ. ಇನ್ನು ಈ ಬೈಕ್ಗಳ ಪ್ರೈಸ್ನ ನಾವು ನೋಡೋದಾದರೆ, ಬಜಾಜ್ ಪಲ್ಸರ್ NS200ನ ಎಕ್ಸ್ ಶೋರೂಮ್ ಪ್ರೈಸ್ 131,000 ಆಗಿರುತ್ತೆ. ಆನ್ ರೋಡ್ ಪ್ರೈಸ್ 165,000 ಆಗುತ್ತೆ. ಅಪಾಚಿ 200ನಲ್ಲಿ ಎರಡು ವೇರಿಯಂಟ್ಗಳಿರುತ್ತೆ, ಸಿಂಗಲ್ ಚಾನಲ್ ABS ವೇರಿಯಂಟ್, ಡ್ಯುವಲ್ ಚಾನಲ್ ABS ವೇರಿಯಂಟ್. 122,000 ಸ್ಟಾರ್ಟ್ ಆದರೆ 127,000 ತನಕ ಎಕ್ಸ್ ಶೋರೂಮ್ ಪ್ರೈಸ್ ಇರುತ್ತೆ. ಆನ್ ರೋಡ್ ಪ್ರೈಸ್ 155,000-160,000 ತನಕ ಆನ್ ರೋಡ್ ಪ್ರೈಸ್ ಇರುತ್ತೆ. ಇದಾಗಿತ್ತು ಬಜಾಜ್ ಪಲ್ಸರ್ NS200 ಹಾಗೂ TVS Apache 200 4V ಈ ಎರಡು ಬೈಕ್ಗಳ ಬಗ್ಗೆ ಮಾಹಿತಿ. ಈ ನನ್ನ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಈ ಎರಡು ಬೈಕ್ಗಳಲ್ಲಿ ನಿಮಗೆ ಇಷ್ಟ ಆದ ಬೈಕ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.